ಅವನಿಗೆ 10 ರೂಪಾಯಿ ಕೊಡಲಿಲ್ಲ ನಾನು, ಬಾ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ನನ್ನ ಪಲಾವು ಇತ್ತು ಅಲ್ಲಿ ಆ ಕಾರ್ಯಕ್ರಮದಲ್ಲಿ, ಆ ಪಲಾವು ಕೊಡಿಸ್ಕೊಳ್ತೀನಿ. ಈ ಥರ ಒಬ್ಬೊಬ್ಬರಿಗೆ ನಮಗೆ ನೋಡಿ ಎಷ್ಟು ದೇವರು ಎಷ್ಟು ಕಳಿಸಕತ್ತೆ, ನಮಗೇನು ಊಟ ಕಡಿಮೆ ಆಗೈತೆ, ಏನು ಕಡಿಮೆ ಆಗೈತೆ, ಆದರೂ ನಮಗೆ ನೆಮ್ಮದಿ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನೀವು ಮನೇಲಿ ನಿಮ್ಮ ಸ್ವಂತ ಮನೇಲಿ ಇದ್ರೆ ಈ ಥರ ಇರ್ತಿದ್ರೆ, ಇವತ್ತಿನ ದಿನ ಇಲ್ಲೇ ಎಷ್ಟೋ ಜನ ಆಶ್ರಯ ಕೇಳ್ಕೊಂಬಂದ್ರು, ಎಷ್ಟೋ ಜನ ಬೆನ್ನಿಗೆ ತೂರಕ್ಕೆ ಕೆಲಸ ಮಾಡಕತ್ತಾರೆ, ಎಷ್ಟೆಷ್ಟೋ ನಮಗೆ ತೊಂದರೆ ಕೊಡಕತ್ತಾರೆ, ನಿಮಗೆಲ್ಲ ಗೊತ್ತಿದ್ದಂತ ವಿಚಾರ. ಆದರೂ ಕೂಡ ನೀವು ಯಾಕೆ ಇದು ಮಾಡಕ್ಕೆ ಹೋಗ್ತೀರಿ? ಊಟ ಮಾಡಿ ಆರಾಮ, ನಿಮ್ಗೇನು ನೀವು ಎಷ್ಟು ನಗ್ತಾ ಇರ್ತೀರಿ ಅಷ್ಟು ನನಗೆ ಇದು ಇರ್ತದೆ, ಇನ್ನೂ ನನಗೆ ಧೈರ್ಯ ಬರುತ್ತೆ. ಪ್ರತಿಯೊಂದನ್ನ ನೀವೆಲ್ಲರೂ ನಿಮ್ಮ ಮೊಮ್ಮಗ ಮಗ ಆಗಿದ್ರೆ ಎಷ್ಟು ವ್ಯತ್ಯ ಪಡುತ್ತೆ. ನಾನು 6 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೆ ಗೊತ್ತ, ನಾನೇನು ಸಾಲದ್ದೇ ದೊಡ್ಡ ಚೀತಿಲ್ಲ ನನಗೆ. ಸ್ವಲ್ಪ ನೀವು ಎದಕ್ಕೆ ನಿಮ್ಮ ಹೆಣ್ಮಕ್ಳದ್ದು ಮಿಸ್ಟೇಕ್ ನನಗೆ, ಊಟ ಮಾಡಿ ಆರಾಮ್ ಯಾಕೆ ಕೂಡಲ್ಲ ನೀವು ತಿಳ್ಕೊಳ್ಳಿ. ಇವತ್ತು ವಿಶ್ವ ಆಹಾರ ದಿನಾಚರಣೆ, ಪ್ರತಿಯೊಬ್ಬರು ಕೂಡ ಒಂದೊಂದು ತುತ್ತು ಹಗಳು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರೋಂಥದ್ದು ಮಾಡಿ. ತಾವೆಲ್ಲರೂ ಕೂಡ ಇನ್ನು ಮುಂದೆ ಅವೆಲ್ಲರೂ ನಗ್ತಾ ಆರಾಮಾಗಿರ್ಬೇಕು. ಆ್ಯಕ್ಚುಲಿ ನಾನೆಲ್ಲ ಎಲ್ಲರ ಜೊತೆಯಲ್ಲಿ ಬಂದು ನಗ್ತಾ ಆಡ್ತಾ ಮಾತಾಡ್ಸೋಕ್ಕೆ ನನಗೆ ಸಮಯ ಇರೋಂಗಿಲ್ಲ ಕೆಲವೊಂದು ಟೈಮಲ್ಲಿ. ನನ್ನಿಂದನೂ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ತಾವೆಲ್ಲರೂ ಕ್ಷಮಿಸ್ರಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ಕೊಳ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮರಿಯಪ್ಪ ಅಮರೀಶ ಕರಿಯಪ್ಪ ಹಾಗೂ ಹರ್ಷವರ್ಧನ್ ಅವರಿಗೆ ವಿಶೇಷ ಸನ್ಮಾನ ಮಾಡುವ ಮೂಲಕ ಕಾರುಣ್ಯ ಕರುಣಾಮಯಿಗಳು ಎನ್ನುವ ಬಿರುದನ್ನು ವಿತರಿಸಿ ಅವರು ನಿರಂತರವಾಗಿ ಈ ಕಾರುಣ್ಯ ಆಶ್ರಮಕ್ಕೆ ತಮ್ಮ ಇಡೀ ಜೀವನವನ್ನೇ ಮೀಸಲಿಟ್ಟಿದ್ದಾರೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವರಿಗೆ ಈ ಕಾರುಣ್ಯ ಕುಟುಂಬ ಅವರ ಕುಟುಂಬ ಇದು, ಇದು ನಾವೆಲ್ಲರೂ ಕಟ್ಟಿದಂಥ ಈ ಕುಟುಂಬವನ್ನು ಮುನ್ನಡೆಸಿ ಸರ್ಕಾರದ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನೆಲ್ಲ ಎಲ್ಲರ ಹತ್ರನೂ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ವಿಶ್ವ ಆಹಾರ ದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಜೈ ಜೈ ಭಾರತ ಮಾತಾ.